ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿ ಅವರ ಇವತ್ತು ಸಿಬಿಐ ತನಿಖೆ ನಡೀಲಿ ಯಾಕಂತ ಹೇಳಿದ್ರೆ ಇದರಿಂದ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ. ಇವತ್ತು ಅವರ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇಲ್ವಾ? ಇವತ್ತು ರಾಜ್ಯದಲ್ಲಿ ಸರ್ಕಾರ ತರೋದಿಕ್ಕೆ ಪಾಪ ಪ್ರಮುಖವಾದಂತ ಪಾತ್ರ ವಹಿಸೋರು ಅವರು. ಈಗ ರಮೇಶ್ ಶಾ ಹೇಳಿ ಗೃಹ ಇಲಾಖೆ ಅವ್ರ ಕೈಯಲ್ಲೇ ಇದೆ, ತನಿಖೆ ನಡೆಸ್ಕೊಳ್ಳಿ. ಹೋಗಿ ಡೆಲ್ಲಿಲಿ ಕೂತ್ಕೊಂಡು ಯಾತಕ್ಕೋಸ್ಕರ ಇದು ಬಂತು, ಯಾವ ಕಾರಣಕ್ಕೋಸ್ಕರ ಈ ತರ ಎಲ್ಲ ಸಿಡಿಗಳು ಮಾಡ್ಕೊಂಡಿದ್ದಾರೆ. ಸತ್ಯಾಂಶಗಳು ಹೊರಗಡೆ ಇಡ್ಲಿ, ಒಳ್ಳೇದು, ತಪ್ಪೇನಿಲ್ಲ. ಸರ್, ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀನಿ ಅಂತ ಶ್ರೀನಿವಾಸ ಅವರು ಹೇಳಿದ್ರೆ, ನಾನು ಪಟ್ನಾ ಮತ್ತು ಮಂಡ್ಯಕ್ಕೆ ಎರಡು ಕಡೆ ಕುಮಾರಸ್ವಾಮಿ ಅವರು, ನಾನು ನನ್ನ ರಾಜಕೀಯದ ಒಂದು ಜನ್ಮ ಕೊಟ್ಟಂತದ್ದು ರಾಮನಗರ ಜಿಲ್ಲೆ. ನಂತರ ನನ್ನನ್ನ ರಾಜ್ಯ ಮಟ್ಟದಲ್ಲಿ ಬೆಳಿಲಿಕ್ಕೆ ಮಂಡ್ಯ ಜಿಲ್ಲೆಯ ಜನತೆಯು ಸಹ ಅವ್ರದೇ ಆದಂತ ಶಕ್ತಿ ತುಂಬಿದ್ದಾರೆ. ನಾನೇನು ಮಂಡ್ಯ ಜಿಲ್ಲೆಗೆ ಹೊಸದಾಗಿ ಹೋಗಬೇಕಾಗಿಲ್ಲ. ಇವತ್ತು ನಮ್ಮ ಪಕ್ಷದ ಸಮರ್ಥವಂತ ಅಭ್ಯರ್ಥಿಗಳು ಅಲ್ಲಿದ್ದಾರೆ. ಶ್ರೀನಿವಾಸ್ ಅವರು ಯಾವ ಒಂದು ಹಿನ್ನೆಲೆಯಲ್ಲಿ ನನಗೆ ಆಹ್ವಾನ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನನಗೆ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ಹೇಳಿರ್ಬೋದು, ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದರೂ ನಾನು ಸ್ಥಾನ ಬಿಟ್ಟುಕೊಡ್ತೀನಿ ಅಂತ ಹೇಳಿ. ಅಲ್ಲಿ ಸಮರ್ಥವಂತ ಅಭ್ಯರ್ಥಿಗಳಿದ್ದಾರೆ ಬಹಳ ಜನ. ಶ್ರೀನಿವಾಸ್ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಯಾವ ಕಾರಣದಲ್ಲಿ. ಮಂಡ್ಯ ಜಿಲ್ಲೆ, ಮಂಡ್ಯ ಜಿಲ್ಲೆ ಜನತಾದಳದ ಭದ್ರಕೋಟೆ, ಅಲ್ಲಿಯ ಕಾರ್ಯಕರ್ತರು ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಇರೋದಷ್ಟೇ ಅಲ್ಲ, ಅಲ್ಲಿಯ ಮತದಾರರು ಸಹ ಈ ಒಂದು ರೈತರ ಪರವಾದ ನಮ್ಮ ಹೋರಾಟಗಳೇನಿದೆ ಅಲ್ಲಿ ಈ ಒಂದು ಪಕ್ಷಕ್ಕೆ ನಿರಂತರವಾಗಿ ಬೆಂಬಲ ಕೊಟ್ಕೊಂಡು ಬಂದಿರತಕ್ಕಂಥ ಜಿಲ್ಲೆ ಅದು. ಆ ಜಿಲ್ಲೆಯಲ್ಲಿ ಸ್ವಾಭಾವಿಕವಾಗಿ ಆ ಒಂದು ಭಾವನೆ ಇರ್ತಕ್ಕಂಥದ್ದು ನಿಜ ಇದೆ. ಆದರೆ ಈಗಾಗಲೇ ನಾನು ಚನ್ನಪಟ್ಟಣದ ಅಭ್ಯರ್ಥಿ ಅಂತಕ್ಕಂಥ ಪಕ್ಷ ನಿರ್ಣಯ ಏನು ಮಾಡಿದೆ, ಈಗ ಈ ಸುದ್ದಿಯನ್ನು ಹೊಸದಾಗಿ ಯಾತಕ್ಕೆ ಹರಿದಾಡ್ತಾ ಇದೆ, ಇದನ್ನು ಚರ್ಚೆ ಮಾಡೋಣ ನಂತರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.